ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಪಾಂಡಿಚೇರಿ ಟ್ರಿಪ್ ಪ್ಲಾನಿಂಗ್ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಷನ್. ನಾನು ಪಾಂಡಿಚೇರಿ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಪ್ಲೀಸ್ ವಾಚ್ ಮಾಡಿ. ಸೊ ಲೆಟ್ ಲೈಕ್ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ಪಾಂಡಿಚೇರಿ ಹೆಂಗೆ ರೀಚ್ ಆಗೋದು, ಎಲ್ಲಿ ಸ್ಟೇ ಮಾಡೋದು, ಬೈಕ್ ರೆಂಟ್ ಹೆಂಗೆ ಮಾಡ್ಕೊಳ್ಳೋದು, ಬೆಸ್ಟ್ ಪ್ಲೇಸಸ್ ಯಾವುದು ವಿಸಿಟ್ ಮಾಡೋದಕ್ಕೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸುಮಾರು ಜನ ಪಾಂಡಿಚೇರಿನ ವಿಸಿಟ್ ಮಾಡೋದು ಅಲ್ಲಿನ ಬೀಚಸ್ಗೋಸ್ಕರ, ಚರ್ಚಸ್ಗೋಸ್ಕರ, ಅಲ್ಲಿನ ಆರ್ಕಿಟೆಕ್ಚರ್, ಫುಡ್, ಈ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಸೊ ಲೈಕ್ ಒನ್ ಟೈಮ್ ವಿಸಿಟ್ ಪಾಂಡಿಚೇರಿ ಇಸ್ ರಿಯಲಿ ರಿಯಲಿ ಗುಡ್ ಐಡಿಯಾ ಅಂತ ಹೇಳ್ಬೋದು. ಸೊ ಇವಾಗ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಟ್ರಾವೆಲ್. ಟ್ರಾವೆಲ್ ಹೇಗೆ ಮಾಡೋದು ಅಂತಂದರೆ, ನೀವು ಸೌತ್ ಇಂಡಿಯಾ, ಲೈಕ್ ನೀವೇನಾದರೂ ಸೌತ್ ಇಂಡಿಯಾ ಸಿಟೀಸಲ್ಲಿ ಇದ್ರೆ, ಲೈಕ್ ಚೆನ್ನೈ, ಮಧುರೈ, ಬ್ಯಾಂಗ್ಳೂರ್, ಮೋಸ್ಟ್ ಆಫ್ ದ ಮೇಜರ್ ಸೌತ್ ಇಂಡಿಯನ್ ಸಿಟೀಸಿಂದ ನಿಮಗೆ ಡೈರೆಕ್ಟ್ ಕನೆಕ್ಟ್ ಬಸ್ಸಸ್ ಆಗಿರ್ಬೋದು, ಟ್ರೈನ್ಸ್ ಆಗಿರ್ಬೋದು, ಫ್ಲೈಟ್ಸ್ ಆಗಿರ್ಬೋದು ಇದೆ. ಪಾಂಡಿಚೇರಿಲಿ ಏರ್ಪೋರ್ಟ್ ಕೂಡ ಇದೆ. ಏರ್ಪೋರ್ಟ್ ಬಂದ್ಬಿಟ್ಟು 5 kilometers ದೂರ ಇದೆ ವೈಟ್ ಟೌನ್ಗೆ, ಅಂದರೆ ಸಿಟಿ ಸೆಂಟರ್ಗೆ 5 kilometers ದೂರ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಫ್ಲೈಟ್ಸ್ ಲೈಕ್ ಎವ್ರಿ ಡೇ ಫ್ಲೈಟ್ಸ್ ಇರೋದಿಲ್ಲ. ಸೊ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಚಾರ್ಜಸ್ ಬಂದ್ಬಿಟ್ಟು ನೀವೇನಾದರೂ ಟ್ರೈನಲ್ಲಿ ಹೋದ್ರೆ ನಾರ್ಮಲ್ ಸ್ಲೀಪರ್ ಕೋಚಲ್ಲಿ 250-300 ಒಳಗಡೆ ಆಗುತ್ತೆ ಒನ್ ಸೈಡ್ಗೆ, ಒನ್ ಸೈಡ್ ಟ್ರಾವೆಲಿಂಗ್ಗೆ. ಬಸ್ಸಲ್ಲಿ ಹೋದ್ರೆ ಲೈಕ್ ಡಿಪೆಂಡ್ಸ್ ಆನ್ ದ ಬಸ್, ನೀವು ಯಾವ್ದು ಚೂಸ್ ಮಾಡ್ತೀರಾ ಅಂತ, ಯಾವ ಟ್ರಾವೆಲ್ಸ್ನ ಚೂಸ್ ಮಾಡ್ತೀರಾ ಅಂತ. ಅಪ್ರಾಕ್ಸಿಮೇಟ್ ಆಗಿ ಒಂದು 700-1000 ರುಪೀಸ್ ಅಂತ ಇಟ್ಕೋಬಹುದು. ಸೊ ನೆಕ್ಸ್ಟ್ ಫ್ಲೈಟ್ ಚಾರ್ಜಸ್ ಬೇಸ್ಡ್ ಆನ್ ದ ಸೀಸನ್ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನ ಪಾಂಡಿಚೇರಿ ರೀಚ್ ಆಗೋದಕ್ಕೆ ಅಷ್ಟು ಕಷ್ಟ ಆಗಲ್ಲ, ತುಂಬಾ ಫೆಸಿಲಿಟೀಸ್ ಇದೆ, ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ. ಸೊ ನೋ ನೀಡ್ ಟು ವರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿನ ಪಾಂಡಿಚೇರಿ ನೀವು ಹೋದ್ಮೇಲೆ ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಮೇನ್ ಆಗಿ ಫಸ್ಟ್ ಬೀಚಸ್ ಕವರ್ ಮಾಡೋಣ. ಬೀಚಸ್ ಅಲ್ಲಿ ನೀವು ಮೇನ್ ಆಗಿ 4 ಬೀಚಸ್ನ ನೀವು ಕವರ್ ಮಾಡ್ಬೋದು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ರಾಕ್ ಬೀಚ್. ಎಲ್ಲರೂ ಪಾಂಡಿಚೇರಿಗೆ ಹೋಗೋರು ರಾಕ್ ಬೀಚ್ ಮಿಸ್ ಮಾಡೋಕ್ಕಾಗಲ್ಲ. ಅಲ್ಲಿನ ಆ ಒಂದು ಕಲ್ಗಳು ಹಾಕಿರ್ತಾರಲ್ವಾ, ಅದು ಒಂದು ಅಟ್ರಾಕ್ಷನ್ ಅಲ್ಲಿದ್ದು. ಮತ್ತೆ ಅಲ್ಲಿ ಒಂದು ಲೈಕ್ ಸ್ಟ್ರೀಟ್ ಇದೆ, ವಾಕಿಂಗ್ ಸ್ಟ್ರೀಟ್ ಇದೆ. ಎಲ್ಲರೂ ಬಂದು ಅಲ್ಲಿ ಜಾಗಿಂಗ್ ಮಾಡ್ತಾರೆ, ಮಾರ್ನಿಂಗ್ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಕೂತ್ಕೊಂಡು ಅಲ್ಲಿ ಬಂದು. ಮತ್ತೆ ಮಹಾತ್ಮ ಗಾಂಧಿ ಸ್ಟ್ಯಾಚು ಇದೆ ರಾಕ್ ಬೀಚ್ ಅಲ್ಲಿ, ಅದು ಕೂಡ ಮೇನ್ ಅಟ್ರಾಕ್ಷನ್ ಅಲ್ಲಿದ್ದು. ರಾಕ್ ಬೀಚ್ನ ಪ್ರೊಮಿನೇಟ್ ಬೀಚ್ ಅಂತಾನು ಕರೀತಾರೆ, ಪಾಂಡಿ ಬೀಚ್ ಅಂತಾನು ಕರೀತಾರೆ. ಇದಕ್ಕೆ ಮೂರು ಹೆಸರಿದೆ, ರಾಕ್ ಬೀಚ್, ಪ್ರೊಮಿನೇಟ್ ಬೀಚ್ ಅಂಡ್ ಪಾಂಡಿ ಬೀಚ್. ನೆಕ್ಸ್ಟ್ ಬೀಚ್ ಬಂದ್ಬಿಟ್ಟು ಪ್ಯಾರಡೈಸ್ ಬೀಚ್. ಪ್ಯಾರಡೈಸ್ ಬೀಚ್ಗೆ ನೀವು ಡೈರೆಕ್ಟ್ ಬೈ ರೋಡ್ ರೀಚ್ ಆಗ್ಬೋದು, ಡೈರೆಕ್ಟ್ ಬೀಚ್ಗೆ ರೀಚ್ ಆಗ್ಬೋದು. ಇಲ್ಲ ನೀವು ಬೋಟ್ ಹೌಸಿಂದ ಹೋಗ್ತೀನಿ, ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀರಲ್ಲಿ ಹೋಗೋದು ಅಂತ ಅಂದರೆ ಚನ್ನಂಬೂರ್ ಬೋಟ್ ಹೌಸ್ ಹೋಗ್ಬೋದು. ಪರ್ ಹೆಡ್ 350 ರುಪೀಸ್ ತೊಗೋತಾರೆ, ಲೈಕ್ ರೌಂಡ್ ಟ್ರಿಪ್ಪು, ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋಕ್ಕೆ 350 ರುಪೀಸ್ ತೊಗೋತಾರೆ. ಆಲ್ಮೋಸ್ಟ್ 15-20 minutes ಟ್ರಾವೆಲ್ ಇರುತ್ತೆ. ಲೈಕ್ ಚನ್ನಂಬೂರ್ ಬೋಟ್ ಹೌಸಲ್ಲಿ ನಿಮಗೆ ಆಕ್ಟಿವಿಟೀಸ್ ಕೂಡ ಇರುತ್ತೆ, ಲೈಕ್ ಕಯಾಕಿಂಗ್, ಬೋಟ್ ಪೆಡಲಿಂಗ್ ಅಂತೆಲ್ಲ. ಸೊ ಪ್ಯಾರಡೈಸ್ ಬೀಚಲ್ಲೂ ಆಕ್ಟಿವಿಟೀಸ್ ಇದೆ. ನೀವು ಏನಾದರೂ ವಾಟರ್ ಸ್ಪೋರ್ಟ್ಸ್ ಆಗ್ತೀನಿ ಅಂದರೆ ಅಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಸೊ ಪ್ಯಾರಡೈಸ್ ಬೀಚ್ ಈಸ್ ಆಲ್ಸೋ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಬೀಚ್ ಇನ್ ದ ಪಾಂಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಟೈಮ್ ಇದ್ರೆ ಪ್ಯಾರಡೈಸ್ ಮತ್ತು ರಾಕ್ ಬೀಚ್ ನೋಡಾದ್ಮೇಲೆ ಎಡನ್ ಬೀಚ್ ಮತ್ತು ಸೆರೆನಿಟಿ ಬೀಚ್ ಅಂತ ಇದೆ, ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ನೀವೇನಾದರೂ ಸ್ಕೂಬಾ ಡೈವಿಂಗ್ ಇಂಟ್ರೆಸ್ಟ್ ಇದೆ, ನೀವು ಪಾಂಡಿಗೆ ಹೋದಾಗ ಟ್ರೈ ಮಾಡಬೇಕು ಅಂತ ಅಂದರೆ ಕರೈಕಲ್ ಬೀಚ್ ಅಂತ ಇದೆ, ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಚರ್ಚಸ್. ನಿಮಗೆ ಚರ್ಚಸ್ ಹೋಗೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಟೈಮ್ ಇದೆ, ಮೇನ್ ಆಗಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಪಾಂಡಿಗೆ ಹೋದಾಗ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಇದೆ ಅಂತ ಅಂದಾಗ ಈ ಮೂರು ಚರ್ಚಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಈ ಮೂರು ಚರ್ಚಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆರ್ಕಿಟೆಕ್ಚರ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ನಾಟ್ರೆ ಡೇಮ್ ಡಿ ಆ್ಯಂಗರ್ಸ್ ಅಂತ, ಸೆಕೆಂಡ್ ಒನ್ ಬಂದ್ಬಿಟ್ಟು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಕೆಥೆಡ್ರಲ್, ಥರ್ಡ್ ಒನ್ ಬಂದ್ಬಿಟ್ಟು ಬೆಸಿಲಿಕಾ ಆಫ್ ಸೀಕ್ರೆಟ್ ಹಾರ್ಟ್. ಸೊ ಈ ತ್ರೀ ಚರ್ಚಸ್ನ ನೀವು ಕನ್ಸಿಡರ್ ಮಾಡ್ಬೋದು. ತ್ರೀ ಚರ್ಚಸ್ ಬಿಟ್ಟು ಸರೌಂಡಿಂಗ್ಸಲ್ಲಿ ಚಿಕ್ಕಪುಟ್ಟ ಚರ್ಚಸ್ ಕೂಡ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನೀವು ಚರ್ಚಸ್ ಅಲ್ದಿರಾ ಅರಬಿಂದೋ ಆಶ್ರಮ ಅಂತ ಇದೆ, ಯೂಶಲಿ ಅಲ್ಲಿ ಮಾರ್ನಿಂಗ್ ಟೈಮ್ ಜನಗಳು ಹೋಗಿ ಒಂದು ವಿಶ್ರಾಂತಿ ಲೈಕ್ ಶಾಂತಿ ಬೇಕು ಅಂತ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ ಅರಬಿಂದೋ ಆಶ್ರಮ, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಅದಲ್ದೇ ಪಾಂಡಿಚೇರಿ ಮ್ಯೂಸಿಯಂ ಇದೆ, ಹಿಸ್ಟ್ರಿ ಆಫ್ ಪಾಂಡಿಚೇರಿ ಎಲ್ಲಾನು ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದಲ್ದೇ ಪಾಂಡಿಚೇರಿ ಬೊಟಾನಿಕಲ್ ಗಾರ್ಡನ್ ಇದೆ. ಸೊ ಇಟ್ಸ್ ನಾಟ್ ಸೋ ವೆಲ್ ಮೇಂಟೈನ್, ಅಷ್ಟು ಟೂರಿಸ್ಟ್ ಯಾರು ಹೋಗಲ್ಲ, ಬಟ್ ನೀವು ತುಂಬಾ ಟೈಮ್ ಇದೆ, ತುಂಬಾ ದಿನ ಸ್ಪೆಂಡ್ ಮಾಡ್ತಿದ್ದೀರಾ, ಇದೀರಾ ಪಾಂಡಿಚೇರಿಲಿ ಅಂತ ಅಂದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕೆಫೆಸ್. ಪಾಂಡಿಚೇರಿಲಿ ಸುಮಾರು ಕೆಫೆಸು ಮನೆಗಳನ್ನ ಕೆಫೆಸ್ ಆಗಿ ಕನ್ವರ್ಟ್ ಮಾಡಿರೋದು. ನೀವು ಅಲ್ಲಿ ಹೋದಾಗ ಅದ್ರ ಇಂಟೀರಿಯರ್ ನೋಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗುತ್ತೆ, ಆ ಹೋಮ್ಲಿ ಇಂಟೀರಿಯರ್ಸ್ ಇರುತ್ತೆ. ಸೊ ನೀವು ಪಾಂಡಿಚೇರಿಗೆ ಹೋದಾಗ ಟಾಪ್ 5 ಕೆಫೆಸ್ನ ನಾನು ನಿಮಗೆ ಲಿಸ್ಟ್ ಮಾಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಕೆಫೆ ಟಿ ಆರ್ಟ್ಸ್, ದೆನ್ ಕೋರಮಂಡಲ್ ಕೆಫೆ,
ಅಂಡ್ ಪಿ ವೈ ಕೆಫೆ, ಇದನ್ನ ಪಾಂಡಿಚೇರಿ ಕೆಫೆ ಅಂತಾನು ಕರೀತಾರೆ. ಮತ್ತೆ ರೊಂಟಿವು ಕೆಫೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಾ ಕೆಫೆ. ನಾನು ಹೋಗಿದ್ದು ಇಲ್ಲಿ ಲಾ ಕೆಫೆಲಿ. ನೆಕ್ಸ್ಟ್ ಬಂದ್ಬಿಟ್ಟು ಆರೋವಿಲ್ಲಿ. ನೀವು ಪಾಂಡಿಚೇರಿಗೆ ಹೋದ್ರೆ ಆರೋವಿಲ್ಲಿ ಹೋಗೋದನ್ನ ಮಿಸ್ ಮಾಡಲೇಬೇಡಿ, ಯಾಕಂದ್ರೆ ಇದು ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಅಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಇದು ಪಾಂಡಿಚೇರಿ ಸಿಟಿ ಒಳಗಡೆ ಇಲ್ಲ, ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ನೀವು. ಸೊ ಇಟ್ಸ್ ವರ್ತ್ ಗೋಯಿಂಗ್ ಅಂತಾನು ಅನ್ಸುತ್ತೆ. ಸೊ ಆರೋವಿಲ್ಲಿನ ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಒನ್ ಬಂದ್ಬಿಟ್ಟು ಆರೋವಿಲ್ಲಿ ಮೇನ್ ಟೌನ್, ಅಂಡ್ ಇನ್ನೊಂದು ಬಂದ್ಬಿಟ್ಟು ಆರೋವಿಲ್ಲಿ ವಿಸಿಟರ್ಸ್ ಸೆಂಟರ್ ಅಥವಾ ಟೂರಿಸ್ಟ್ ಸೆಂಟರ್ ಅಂತ ಡಿವೈಡ್ ಮಾಡ್ಬೋದು. ಸೊ ಈ ಮೇನ್ ಟೌನ್ ಅಲ್ಲಿ ಬಂದ್ಬಿಟ್ಟು ರೆಸಿಡೆಂಟ್ಸ್ ಎಲ್ಲ ಉಳ್ಕೊಳ್ಳೋದು, ಅಲ್ಲಿ ಸ್ಟೇ ಮಾಡ್ತಾರೆ, ಅಲ್ಲಿ ಅಂದ್ರೆ ಅವ್ರ ಜೀವನ ನಡೆಸ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಟೂರಿಸ್ಟ್ ಸೆಂಟರ್. ಈ ಟೂರಿಸ್ಟ್ ಸೆಂಟರ್ ಅಲ್ಲಿ ನೋಡ್ಬೇಕಾಗಿರೋದು ತುಂಬಾನೇ ಇದೆ. ಅಲ್ಲಿನ ಇನ್ಫಾರ್ಮೇಶನ್ ಸೆಂಟರ್ ಅಂಡ್ ಶಾಪಿಂಗ್ ಸೆಂಟರ್ ಅಂಡ್ ಮೈತ್ರಿ ಮಂದಿರ್, ಈ ಮೂರು ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು. ಶಾಪಿಂಗ್ ಸೆಂಟರಲ್ಲಿ ತುಂಬಾನೇ ಹ್ಯಾಂಡ್ಮೇಡ್ ಕ್ವಾಲಿಟಿ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಇರುತ್ತೆ. ನೀವು ಶಾಪಿಂಗ್ ಲವರ್ ಆಗಿದ್ರೆ ತುಂಬಾನೇ ಇಷ್ಟಪಡ್ತೀರಾ. ಸೊ ಡೂ ವಿಸಿಟ್ ಅಂತಲೇ ಹೇಳ್ಬೋದು. ಹಂಗೆ ಇಲ್ಲಿ ತುಂಬಾ ಜನ ಫಾರಿನರ್ಸ್ ಬರ್ತಾರೆ. ಸೊ ಆ ಥರದ್ದೊಂದು ಪ್ಲೇಸ್ ಇದು, ಯುನೋ ಅಷ್ಟು ಪೀಸ್ಫುಲ್ ಆಗಿರೋ ಪ್ಲೇಸ್. ಸೊ ಪ್ಲೀಸ್ ವಿಸಿಟ್ ಮಾಡಿ ಆರೋವಿಲ್ಲಿನ ಒಂದ್ಸಲ ನೀವು ಪಾಂಡಿಗೆ ಹೋದಾಗ. ಅಲ್ಲೇ ಹತ್ತಿರದಲ್ಲೇನೆ ಆರೋವಿಲ್ಲೆ ಬೀಚ್ ಕೂಡ ಇದೆ. ನಿಮ್ಗೆ ಟೈಮ್ ಇದೆ ಬೀಚ್ಗೆ ಹೋಗ್ತೀನಿ, ಬೋರ್ ಆಗಿಲ್ಲ ಬೀಚಸ್ ಅಂತ ಅಂದ್ರೆ ನೀವು ಆರೋವಿಲ್ಲೆ ಬೀಚ್ ಕೂಡ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇ. ಸೊ ಪಾಂಡಿಚೇರಿಗೆ ಹೋದಾಗ ಎಲ್ಲಿ ಸ್ಟೇ ಮಾಡ್ಬೇಕು, ಯಾವ ಹೋಟೆಲ್ ಅಂತ ಕನ್ಫ್ಯೂಷನ್ ಆಗಿದ್ರೆ ನಾನು ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ತೀನಿ. ಹೈ ರೇಂಜ್ ಇಂದ ಬಜೆಟ್ ರೇಂಜ್ ವರ್ಗೂ ನಾನು ನಿಮ್ಗೆ ಆಪ್ಷನ್ಸ್ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಹೈ ರೇಂಜ್ ನೋಡೋಣ. ಹೈ ಎಂಡರ್ ಬಂದ್ಬಿಟ್ಟು ನೀವೇನಾದ್ರೂ ಬೀಚ್ ಫೇಸಿಂಗ್ ಹೋಟೆಲ್ ಬೇಕು ಅಂತ ಅಂದ್ರೆ ಪ್ರೊಮ್ನೇಡ್ ಹೋಟೆಲ್ ಅಂತ ಇದೆ, ಅದನ್ನ ಕನ್ಸಿಡರ್ ಮಾಡ್ಬೋದು. ನಿಮ್ಗೆ ಬೀಚ್ ಫೇಸಿಂಗ್ ಅಷ್ಟು ನೆಸೆಸರಿ ಇಲ್ಲ, ಇಟ್ಸ್ ಓಕೆ ಅಂತ ಅಂದ್ರೆ ಅದೇ ಹೈ ಎಂಡ್ ಕ್ಯಾಟಗರಿಯಲ್ಲಿ ಬರುವಂತ ಅಕಾಟ್ ಪುಡುಚೇರಿ ಅಂತ ಹೋಟೆಲ್ ಇದೆ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಿಡ್ ರೇಂಜ್. ಮಿಡ್ ರೇಂಜ್ ಅಲ್ಲಿ ಅಕ್ರೀಡಾ ಹೋಟೆಲ್ ಅಂಡ್ ರೆಸಾರ್ಟ್ಸ್, ಇದನ್ನು ಒಂದು ಕನ್ಸಿಡರ್ ಮಾಡ್ಬೋದು. ಸೊ ಇನ್ನೊಂದು ಬಂದ್ಬಿಟ್ಟು ಅನ್ನಮಲೈ ಇಂಟರ್ನ್ಯಾಷನಲ್ ಹೋಟೆಲ್. ಈ ಟೂ ಆಪ್ಷನ್ಸ್ ಬಂದ್ಬಿಟ್ಟು ಮಿಡ್ ರೇಂಜ್ ಕ್ಯಾಟಗರಿಯಲ್ಲಿ ಬರುತ್ತೆ. ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ನೀವು ಟೂ ಆಪ್ಷನ್ಸ್ ಕನ್ಸಿಡರ್ ಮಾಡಬಹುದು, ಒಂದು ಡೇವಿಸ್ ಗ್ರ್ಯಾಂಡ್, ಇನ್ನೊಂದು ಲಾ ಸೆರೆಂಟಿ ರೆಸಿಡೆನ್ಸಿ. ಪಾಂಡಿಚೇರಿಗೆ ಹೋದ್ರೆ ಸ್ಕೂಟಿ ರೆಂಟಲ್ಸ್ ಎಸ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ನೆಸೆಸರಿ ಅಂತ ಹೇಳ್ಬೋದು. ನೀವು ಪಾಂಡಿಚೇರಿ ಸಿಟಿ ಒಳಗಡೆ ಓಡಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಲೈಕ್ ಟ್ರಾವೆಲಿಂಗ್ ಮೀಡಿಯಂ ಅಂತ ಒಂದು ಬೇಕಲ್ಲ. ಸೊ ನೀವು ಸ್ಕೂಟಿ ಚೂಸ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾನೇ ರೆಂಟಲ್ ಶಾಪ್ಸ್ ಇದೆ ಅಲ್ಲಿ, ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಕೂಡ ನೀವು ಸ್ಕೂಟಿ ರೆಂಟ್ ನ ಮಾಡ್ಕೋಬಹುದು. ನಾನು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಮಾಡ್ಕೊಂಡಿದ್ದು. ನೀವು ಸ್ಕೂಟಿ ರೆಂಟ್ ತಗೋತಿದ್ದೀರಾ ಅಂತ ಅಂದ್ರೆ ಪರ್ ಡೇ ನೀವು ಆಕ್ಟಿವ್ ಆಕ್ಸಸ್ ಇಂತ ವೆಹಿಕಲ್ ಚೂಸ್ ಮಾಡ್ತೀರಾ ಅಂತ ಅಂದ್ರೆ ಪರ್ ಡೇ 300 to 400. ನೀವು ವೆಸ್ಪಾ ಅಂತ ಗಾಡಿ ಚೂಸ್ ಮಾಡ್ತೀರಾ ಅಂದ್ರೆ ಮೇ ಬಿ 500 to 600 ರೇಂಜ್ ಅಲ್ಲಿ ನಿಮ್ಗೆ ಸ್ಕೂಟಿ ಸಿಗುತ್ತೆ. ಇಲ್ಲ ನಾನು ಬೈಸಿಕಲ್ ರೆಂಟ್ ಮಾಡ್ಕೋತೀನಿ ಅಂದ್ರೆ ಪ್ರಾಬಬ್ಲಿ 100 rupees ಪರ್ ಡೇ. ಲೈಕ್ ಡಿಪೆಂಡ್ಸ್ ಅಲ್ವಾ, ನೀವು ಎಷ್ಟು ದೂರ ಹೋಗ್ತೀರಾ, ಎಷ್ಟು ದಿನ ಇರ್ತೀರಾ ಅನ್ನೋದ್ರ ಮೇಲೆ ಚೂಸ್ ನೀವು ಚಾಯ್ಸ್ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಲೋಕಲ್ ಶೇರ್ ಆಟೋಸ್ ಅಥವಾ ಲೋಕಲ್ ಆಟೋಸ್ ಕೂಡ ಸಿಗುತ್ತೆ. ಸೊ ನಾರ್ಮಲ್ ಪ್ಯಾಸೆಂಜರ್ ಕಂಪೇರ್ ಮಾಡಿದ್ರೆ 20-30 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಯಾಕಂದ್ರೆ ದೇನೋ ಅಲ್ವಾ ನಾವು ಟೂರಿಸ್ಟ್ ಅಂತ. ಸೊ ಹಂಗಾಗಿ 20-30 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಫೈನಲಿ ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಹೆಲ್ಪ್ಫುಲ್ ಟಿಪ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಅಂದ್ರೆ ನೀವು ಹೋಗುವಾಗ ಮರೀದೇನೆ ಗೌರ್ಮೆಂಟ್ ಐಡಿ ಪ್ರೂಫ್ನ ಕ್ಯಾರಿ ಮಾಡಿ. ಸೊ ನೀವು ಸ್ಕೂಟಿ ಎಲ್ಲ ರೆಂಟ್ ಮಾಡ್ಬೇಕು ಅಂದ್ರೆ ಐಡಿ ಪ್ರೂಫ್ ಕೇಳ್ತಾರೆ. ಅದನ್ನ ಬಿಟ್ರೆ ಪ್ಲೀಸ್ ಕ್ಯಾರಿ ಸನ್ಸ್ಕ್ರೀನ್, ಸನ್ಗ್ಲಾಸಸ್. ನೀವು ಮಾನ್ಸೂನ್ ಅಲ್ಲಿ ಹೋಗ್ತಿದ್ದೀರೋ ಸಮ್ಮರ್ ಅಲ್ಲಿ ಹೋಗ್ತಿದ್ರೋ ಅದು ಮ್ಯಾಟರ್ ಆಗಲ್ಲ. ಪಾಂಡಿಚೇರಿ ತುಂಬಾನೇ ಏನೋ ಬಿಸಿಲಿರುತ್ತೆ, ಶಾಖ ಹಬೆ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಕ್ಯಾರಿ ಸನ್ಗ್ಲಾಸಸ್ ಅಂಡ್ ಸನ್ಸ್ಕ್ರೀನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಟು ವಿಸಿಟ್ ಪಾಂಡಿಚೇರಿ ಬಂದ್ಬಿಟ್ಟು ಅಕ್ಟೋಬರ್ ಟು ಮಾರ್ಚ್. ಅಂಡ್ ಪಾಂಡಿಚೇರಿಗೆ ಹೋದಾಗ ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದೇ ಒಂದಿನ ಬೇಗ ಎದ್ದು ಸನ್ರೈಸ್ ನೋಡೋಕೆ ಟ್ರೈ ಮಾಡಿ, ವೇಕಪ್ ಅರ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಪಾಂಡಿಚೇರಿಲಿ ಎವ್ರಿ ಡೇ ಸನ್ರೈಸ್ ನೋಡ್ಬೋದು ನೀವು. ಸೊ ಹೋದಾಗ ಅಟ್ಲೀಸ್ಟ್ ಒನ್ ಡೇ ನೀವು ಸನ್ರೈಸ್ ನೋಡಿ. ಅದನ್ನ ಬಿಟ್ಟು ಲಾಸ್ಟ್ಲಿ ಫೈನಲಿ ಒಂದು ರಿಕ್ವೆಸ್ಟ್, ವಿ ಆಸ್ ಎಜುಕೇಟೆಡ್ಸ್ ಎಲ್ಲಾದ್ರೂ ಈ ತರ ಟೂರಿಸ್ಟ್ ಪ್ಲೇಸ್ ಆಗ್ಲಿ, ಬೀಚಸ್, ವಾಟರ್ ಪ್ಲೇಸ್ ಎಲ್ಲೇ ಹೋದ್ರು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ. ಪ್ಲಾಸ್ಟಿಕ್ನ ಥ್ರೋ ಮಾಡೋದಾಗ್ಲಿ, ಪ್ಲಾಸ್ಟಿಕ್ನ ಯೂಸ್ ಮಾಡೋದಾಗ್ಲಿ ಆದಷ್ಟು ಅವಾಯ್ಡ್ ಮಾಡೋಣ. ಕೆಲವೊಂದ್ಸಲ ಚಾಯ್ಸ್ ಇರಲ್ಲ, ತಗೋಬೇಕಾಗತ್ತೆ. ಇವಾಗ ತುಂಬಾ ಬಾಯಾರಿಕೆ ಆಗುತ್ತೆ, ನೀರಿಲ್ಲ, ಪ್ಲಾಸ್ಟಿಕ್ ಬಾಟಲ್, ಸೊಕೆ ತಗೊಳ್ಳಿ, ಬಟ್ ಥ್ರೋ ಇಟ್ ಇನ್ ಅ ಡಸ್ಟ್ಬಿನ್ ಅಂತ ರಿಕ್ವೆಸ್ಟ್ ಮಾಡ್ತಾ ನೋಡಿದ್ರಲ್ವಾ. ನಾನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನೀವು ಪಾಂಡಿಚೇರಿ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ, ಅಕಸ್ಮಾತ್ ನೀವು ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ನಾನು ಹೇಳಿರೋ ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಪ್ಲೇಸಸ್ ಮಾತ್ರ ಕವರ್ ಮಾಡಿ. ನೀವು ಚರ್ಚಸ್ನ ಸ್ಕಿಪ್ ಮಾಡ್ಬೋದು, ಬೀಚಸ್ ಅಲ್ಲಿ ಒಂದು ಎರಡು ಬೀಚಸ್ನ ಕವರ್ ಮಾಡ್ಬೋದು. ಅದನ್ನ ಬಿಟ್ಟು
ಪಾಂಡಿಚೇರಿಯಿಂದ ನೀವು ಮಹಾಬಲಿಪುರಂ ಹೋಗ್ತೀನಿ ಅಂತ ಅಂದ್ರೆ ಲೈಕ್ ಪಾಂಡಿಚೇರಿಯಿಂದ ಮಹಾಬಲಿಪುರಂ ಸ್ವಲ್ಪ ದೂರನೇ ಆಗುತ್ತೆ, ಒಂದು 95 kilometers ಆಗುತ್ತೆ. ಅದೇ ಚೆನ್ನೈಯಿಂದ ಬಂದ್ರೆ 60 to 70 kilometers ಅಂದ್ರೆ ಚೆನ್ನೈಯಿಂದ ನಿಯರೆಸ್ಟ್. ಬಟ್ ನಿಮ್ಗೆ ಟೈಮ್ ಇದೆ, ನೀವು ಡ್ರೈವ್ ಮಾಡಿ ಹೋಗ್ತೀನಿ ಅಂತ ಅಂದ್ರೆ, ನಂತರ ನಾನು ಆಲ್ರೆಡಿ ಲೈಕ್ ನಾನು ಟ್ರಾವೆಲ್ ಮಾಡಿ ಹೋಗಿದ್ದೀನಿ ಪಾಂಡಿಚೇರಿ ಟು ಮಹಾಬಲಿಪುರಂ. ಆ ವಿಡಿಯೋ ಕೂಡ ಇಲ್ಲಿ ಹಾಕ್ತೀನಿ, ಮಿಸ್ ಮಾಡದೆ ನೋಡಿ. ಸೊ ಹೋಗ್ತೀನಿ ಮಹಾಬಲಿಪುರಂ ಅಂತ ಅಂದ್ರೆ, ಎಸ್ ಮಹಾಬಲಿಪುರಂ ನಿಜವಾಗ್ಲೂ ಮಸ್ಟ್ ವಿಸಿಟ್ ಪ್ಲೀಸ್. ಪಾಂಡಿಚೇರಿಲಿ ಹೇಗೆ ಬೀಚಸ್ ಎಲ್ಲ ಇದೆಯೋ, ಅಲ್ಲಿ ಟೆಂಪಲ್ಸ್, ಹಿಸ್ಟಾರಿಕ್ ಎಲಿಮೆಂಟ್ಸ್ ಎಲ್ಲ ಇದೆ, ಅದನ್ನ ನೋಡಬಹುದು. ಸೊ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ, ನೀವು ಎಷ್ಟು ದಿನ ಹೋಗ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಪ್ಲೇಸ್ನ ಲಿಸ್ಟ್ ಮಾಡಿಕೊಂಡು ಹೋಗೋದನ್ನ ಮರಿಬೇಡಿ. ಸುಮ್ಮನೆ ನೀವು ಎಲ್ಲಾನೂ ಕವರ್ ಮಾಡೋದಕ್ಕೆ ಹೋದ್ರೆ 2 days ಕವರ್ ಮಾಡೋಕ್ಕಾಗಲ್ಲ. ಮೇ ಬಿ ನೀವು 1 week ಸ್ಟೇ ಮಾಡ್ತಿದ್ದೀರಾ ಅಲ್ಲಿ ಅಂತ ಅಂದ್ರೆ, ಎಸ್ ನಾನು ಹೇಳಿರೋ ಎಲ್ಲ ಪ್ಲೇಸಸ್ನು ನೀವು ಕವರ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಮಹಾಬಲಿಪುರಂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೇನಾದರೂ ಮಿಸ್ ಮಾಡಿದರೆ ಇನ್ಫಾರ್ಮೇಷನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೂ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನೇನಾದರೂ ಪಾಂಡಿಚೇರಿ ಹೋಗಿ ಪ್ಲಾನ್ ಮಾಡಿದ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಬಾಯ್.